ಕನ್ನಡ ಸಿನಿಮಾಗಳಿಗೆ ಸ್ಪೆಷಲಿ ಬೆಂಗಳೂರಿನಲ್ಲಿ ಬರೀ ಮಲ್ಟಿಪ್ಲೆಕ್ಸಲ್ಲಿ ಒಂದು ಮ್ಯಾಕ್ಸಿಮಮ್ ಅಂದರೆ ಎರಡು ಶೋಗಳು ಸಿಗ್ತಾಯಿವೆ ಸಿಂಗಲ್ ಸ್ಕ್ರೀನ್ಸಲ್ಲಿ ಸಿನಿಮಾಗಳು ಕಾಣಿಸ್ತಾನೇ ಇಲ್ಲ ಮಲ್ಟಿಪ್ಲೆಕ್ಸಲ್ಲಿ ಪ್ರೈಸ್ ಕೂಡ ಕಮ್ಮಿ ಇರೋದಿಲ್ಲ ಈ ಬೆಳವಣಿಗೆ ಬಗ್ಗೆ ಯಾರಿಗಾದರೂ ಗೊತ್ತಿದ್ದರೆ ಅಥವಾ ಮೂವಿ ಟೀಮ್ ಅವರೇ ನೋಡ್ತಾ ಇದ್ದರೆ ಇದ್ರ ಬಗ್ಗೆ ಸ್ವಲ್ಪ ಆಡಿಯನ್ಸ್ಗೆ ಅಡ್ರೆಸ್ ಮಾಡಿದರೆ ಚೆನ್ನಾಗಿರುತ್ತೆ ಯಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಫ್ಯಾಮಿಲಿ ಡ್ರಾಮಾ ಡೈರೆಕ್ಟೆಡ್ ಬೈ ಆಕರ್ಷ್ ಎಚ್ ಪಿ ಸ್ಟಾರಿಂಗ್ ಅಭಯ್ ಸಿಂಧು ಶ್ರೀನಿವಾಸ್ ಮೂರ್ತಿ ಆ್ಯಂಡ್ ರೇಖಾ ಕುಡ್ಲಗಿ ಇನ್ ಲೀಡ್ ರೋಲ್ ಇದಕ್ಕೆ ಪ್ರೀಮಿಯರ್ ಶೋಗೆ ಹೋಗಬೇಕಿತ್ತು ಆದರೆ ಬೇರೆ ಕೆಲಸದಿಂದ ಹೋಗೋಕ್ಕಾಗಲಿಲ್ಲ ಇನ್ಮೇಲೂ ಕೂಡ ಪ್ರೀಮಿಯರ್ ಶೋಸ್ಗೆ ಹೋಗೋಕೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ರಿವ್ಯೂಸ್ ಕೂಡ ಲೇಟ್ ಆಗ್ಬೋದು ಆದರೂ ನೋಡ್ತೀನಿ ಅನ್ನೋರಿಗೆ ಧನ್ಯವಾದಗಳು ನೋಡಲ್ಲ ಅನ್ನೋರಿಗೆ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೆ ಇರೋ ಇಪ್ಪತ್ನಾಲ್ಕು ಗಂಟೇಲಿ ಎಲ್ಲ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆದಷ್ಟು ಸೊ ರಿವ್ಯೂ ಕಡೆ ಹೋಗುವ ಆ್ಯಂಡ್ ಆ್ಯಸ್ ಯೂಶುವಲ್ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ಯಾಮಿಲಿ ಡ್ರಾಮಾ ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ ಪ್ರಕಾಶ ಒಬ್ಬ ಸಾದಾ ಸೀದಾ ಸಿಂಪಲ್ ಡಾನ್ ಪಾಪ ಒಂದು ಮರ್ಡ್ರ್ ಮಾಡಿಬಿಟ್ಟು ಹೋಗ್ತಾನೆ ಈಗ ಮರ್ಡ್ರ್ ಆಗಿರೋನು ಸಾಯೋವಾಗ ತನ್ನ ತಮ್ಮ ಜೋಜಿಯಿಂದ ಒಂದು ಮಾತು ತೊಗೋತಾನೆ ನನ್ನ ಬರ್ಡೇ ದಿನ ಪ್ರಕಾಶನನ್ನು ಹೊಡೆದ ನೀನು ಪ್ರಕಾಶನ ಬರ್ಡೇ ಒಳಗೆ ಅವನ್ನ ಡುಮ್ ಡುನಿಸ್ಬೇಕು ಅಂತ ಇನ್ನೊಂದು ಕಡೆ ಒಂದು ಫ್ಯಾಮಿಲಿಲಿ ಎಲ್ರಿಗೂ ದುಡ್ಡು ಬೇಕಿದೆ ಅವ್ರಿಗೆ ಅವ್ರದ್ದೇ ಆದ ಕಾರಣಗಳಿದ್ದಾವೆ ಯಾರಿಗೂ ಬೇರೆಯವ್ರ ಬಗ್ಗೆ ಚಿಂತೆ ಇಲ್ಲ ಯೋಚನೆ ಇಲ್ಲ ಜಸ್ಟ್ ದುಡ್ಡು ಬೇಕಿದೆ ಅಷ್ಟೆ ಸೊ ಇವಾಗ ಈ ಎರಡು ಕತೆಗಳು ಹೇಗೆ ಡಿಕ್ಕಿ ಹೊಡಿತವೆ ಮುಂದಕ್ಕೆ ಏನೇನು ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ ಸಿನಿಮಾದಲ್ಲಿ ನಂಗೆ ಇಷ್ಟ ಆಗಿದ್ದು ಪ್ರೆಸೆಂಟೇಷನ್ ಈ ಥರದ ಸಿನಿಮಾ ಕನ್ನಡಕ್ಕೆ ಹೊಸದು ಯಾವುದೇ ಟೆಂಪ್ಲೇಟ್ ಇಲ್ಲ ರೊಟೀನ್ ಸ್ಟೋರಿ ಆಗಿರಲಿ ಎಲಿಮೆಂಟ್ಸ್ ಆಗಿರಲಿ ಇಲ್ಲಿಲ್ಲ ಜಸ್ಟ್ ಮೂವಿ ಟೀಮ್ ಅವ್ರಿಗೆ ಒಂದು ಪ್ರಾಪರ್ ಕ್ಲಾರಿಟಿ ಇತ್ತು ಒಂದು ಡಾರ್ಕ್ ಹ್ಯೂಮರ್ ಇರೋ ಡ್ರಾಮಾನ ಕನ್ನಡ ಆಡಿಯನ್ಸ್ಗೆ ಕೊಡಬೇಕು ಅಂತ ಅವರು ಹಾನೆಸ್ಟಾಗಿ ಅವ್ರಿಗೆ ಇದ್ದಿದ್ದ ಬಜೆಟ್ ಲಿಮಿಟ್ಸಲ್ಲಿ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಕಥೆನ ಓಪನ್ ಆಗಿ ಹೇಳ್ತೀನಿ ಡೈರೆಕ್ಟರ್ ತುಂಬ ಹಾಲಿವುಡ್ ಸಿನಿಮಾಗಳನ್ನು ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದಾರೆ ಆದರೆ ಅದಿಲ್ಲಿ ಯಾವುದೇ ಸಮಸ್ಯೆ ಅನಿಸಲ್ಲ ಬದಲಿಗೆ ಅವ್ರ ಕೆಲಸ ಇಷ್ಟ ಆಗುತ್ತೆ ಕೆಲವೊಂದು ಕಾಮಿಡಿ ಸಿನಿಮಾಗಳಲ್ಲಿ ಹೇಗೆ ಅಂತಂದರೆ ನಾವುಗಳ ಕತೆ ಕಡೆ ಅಷ್ಟು ಗಮನ ಕೊಡೋದಿಲ್ಲ ಜಸ್ಟ್ ಕಾಮಿಡಿ ಸೀನ್ಸ್ನ ಡೈಲಾಗ್ಸ್ನ ಎಂಜಾಯ್ ಮಾಡ್ತಾ ಸಿನಿಮಾ ನೋಡಿ ಬರ್ತೀವಿ ಆದರೆ ಇಲ್ಲಿ ಈ ಕ್ರೈಮ್ ಕಾಮಿಡಿ ಫ್ಯಾಮಿಲಿ ಈ ಎಲಿಮೆಂಟ್ಸ್ಗಳನ್ನು ಮಿಕ್ಸ್ ಮಾಡಿ ಬರೆದಿರೋದ್ರಿಂದ ಒಂದು ಎಕ್ಸೈಟ್ಮೆಂಟ್ ಟ್ರಾವೆಲ್ ಆಗ್ತಾ ಹೋಗುತ್ತೆ ಆಡಿಯನ್ಸ್ ಜೊತೆಗೆ ಏನಾಗುತ್ತೆ ಮುಂದೆ ಅಂತ ಜೊತೆಗೆ ಈ ಪಾತ್ರಗಳು ಕ್ರಿಯೇಟ್ ಮಾಡಿರೋ ಹ್ಯೂಮರ್ ಚೆನ್ನಾಗಿ ವರ್ಕ್ ಆಗಿದೆ ಸ್ಪೆಷಲಿ ಸೆಕೆಂಡ್ ಹಾಫಲ್ಲಿ ತುಂಬಾ ಚೆನ್ನಾಗಿ ತೊಗೊಂಡು ಬಂದಿದ್ದಾರೆ ಸ್ಕ್ರೀನ್ ಮೇಲೆ ಸಿಚುವೇಷನ್ಸ್ಗಳೇ ನಗೋ ಬರ್ಸೋ ಥರ ಇದ್ವು ಹಾಗೆಯೇ ನನಗೆ ಯೂಶುವಲ್ ಆಗಿ ಒಂದು ಎಲಿಮೆಂಟ್ ಮಜಾ ಕೊಡುತ್ತೆ ಲೈಕ್ ಸಿನಿಮಾ ನೋಡ್ತಿರೋರಿಗೆ ಸತ್ಯ ಗೊತ್ತಿರಬೇಕು ಆದರೆ ಆ ಪಾತ್ರಗಳಿಗೆ ಸತ್ಯ ಗೊತ್ತಿರಬಾರ್ದು ಇಂಥ ಸಿಚ್ಯುವೇಷನ್ ಇದ್ದಾಗ ಅವುಗಳ ಬಿಹೇವಿಯರ್ಗಳು ಅವು ತಗೊಳ್ಳೋ ಡಿಸಿಷನ್ಗಳು ಚೆನ್ನಾಗಿದ್ದರೆ ಮಜಾ ಕೊಡ್ತವೆ ರಿವೀಲ್ ಆದಾಗ ಅವು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ನ ಕೊಡ್ತವೆ ಸಿನಿಮಾ ನೋಡುವಾಗ ಈ ಎಲಿಮೆಂಟ್ ಇಲ್ಲಿ ಚೆನ್ನಾಗಿ ವರ್ಕ್ ಆಗಿದೆ ಅಂತೀನಿ ಆಮೇಲೆ ಫ್ಯಾಮಿಲಿ ಅಂದ ತಕ್ಷಣ ಇಲ್ಲಿ ತೀರಾ ಮೆಲೋಡ್ರಾಮ ಏನಿಲ್ಲ ಕೆಲವೊಂದು ರಿವೀಲ್ ಆದಾಗ ತೀರಾ ಎಮೋಷ್ನಲ್ ಮಾಡ್ಸೋಕೆ ಹೋಗಲ್ಲ ಜಸ್ಟ್ ಆ ಝೋನ್ನ ಟಚ್ ಮಾಡಿ ಬರುತ್ತಷ್ಟೆ ಬೇಸಿಕಲಿ ಡೈರೆಕ್ಟರ್ ತುಂಬಾ ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಹ್ಯೂಮರ್ನ ಕ್ರೈಮ್ನ ಎಮೋಷನ್ಸ್ನ ನೆಕ್ಸ್ಟ್ ಕ್ಯಾರೆಕ್ಟರ್ಸ್ ಬರೋ ಪ್ರತಿ ಕ್ಯಾರೆಕ್ಟರ್ಗಳು ಹೇಗಿದೆ ಅಂದರೆ ಎಲ್ಲವೂ ಒಂಥರ ಸೈಕಾಗಿ ಆಡ್ತಾವಲ್ಲ ಗುರು ಇವು ಅಂತ ಅನಿಸುತ್ತೆ ಇನ್ನೊಂದೇನಂದರೆ ನಾವು ಈ ಫ್ಯಾಮಿಲಿಗೆ ಕನೆಕ್ಟ್ ಆಗೋದಕ್ಕೆ ಒಂದೊಳ್ಳೆ ಎಲಿಮೆಂಟ್ಸ್ನ ತೊಗೊಂಡಿದ್ದಾರೆ ಕೆಲವೊಂದು ರಿಲೇಟ್ ಮಾಡ್ಕೊಳ್ಳೋ ಥರ ಸೀನ್ಸ್ ಇದೋವು ಸೊ ಇದರಿಂದ ನಮಗೆ ಆ ಪಾತ್ರ ಕನೆಕ್ಟ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಆ ಪಾತ್ರದ ಕೈಗೆ ನಾವುಗಳು ಯೂಶುವಲ್ ಆಗಿ ಮಾಡದೇ ಇರೋ ಟಾಸ್ಕ್ ಬಂದಾಗ ಅವು ಇದನ್ನು ಹೇಗೆ ಅಚೀವ್ ಮಾಡ್ತವೆ ಅನ್ನೋದನ್ನು ನೋಡೋಕ್ಕೆ ಮಜಾ ಇತ್ತು ಕ್ಯಾರೆಕ್ಟರ್ ಆರ್ ಕೂಡ ಸಿನಿಮಾದ ಎಂಡ್ಗೆ ಡಿಫೈನ್ ಆಯಿತು ನೆಕ್ಸ್ಟ್ ಮ್ಯೂಸಿಕ್ ನನಗೆ ಹೆವಿ ಇಷ್ಟ ಆಗೋಯ್ತು ಇಡೀ ಸಿನಿಮಾದ ಸ್ಕೋರ್ ಅಲ್ಫರ್ಡ್ ಹಿಚ್ಕಾಕ್ ಟ್ಯಾರೆಂಟಿನೋ ಸಿನಿಮಾಗಳನ್ನು ನೆನಪು ಮಾಡಿಸಿದ್ವು ಆ ಹಳೆ ವಿಂಟೇಜ್ ಮ್ಯೂಸಿಕ್ ಈಗಿನ ಕಾಲದ ಸಿನಿಮಾಗೆ ಸಖತ್ತಾಗಿ ಬ್ಲೆಂಡ್ ಆಗಿತ್ತು ಎಕ್ಸ್ಪೆರಿಮೆಂಟ್ ಚೆನ್ನಾಗಿ ವರ್ಕ್ ಆಗಿದೆ ಅನ್ಬಲ್ಲೆ ಎಷ್ಟೋ ಸೀನ್ಸ್ನ ರಿಸೀವ್ ಮಾಡ್ಕೊಳ್ಳೋದ್ರಲ್ಲಿ ಈ ಮ್ಯೂಸಿಕ್ ಕೂಡ ಒಂದೊಳ್ಳೆ ಪುಷ್ ಕೊಟ್ಟಿದೆ ಸಾಂಗ್ಸ್ ಕೂಡ ಡಿಫ್ರೆಂಟಾಗಿ ಕಂಪೋಸ್ ಮಾಡಿದರೆ ಶಿಮ್ಮಿ ಶಿಮ್ಮಿ ಸಾಂಗ್ ಮೈಂಡಲ್ಲಿ ಹಾಗೇ ಇದೆ ಸಖತ್ತಾಗಿತ್ತು ಅದು ಬಂದಿದ್ದ ಸಿಚುವೇಶನ್ ಕೂಡ ನೆಕ್ಸ್ಟ್ ಪಫಾರ್ಮೆನ್ಸ್ ವಿಚಾರಕ್ಕೆ ಬಂದರೆ ರೇಖಾ ಮ್ಯಾಮ್ ಸಖತಾಗಿ ಪುಲ್ ಆಫ್ ಮಾಡಿದ್ದಾರೆ ಆ ಕ್ಯಾರೆಕ್ಟರ್ನ ಅವ್ರಿಗೊಂದು ಹಿಲ್ಲೇರಿಯಸ್ ಮೂಮೆಂಟ್ ಇದೆ ಸಿನಿಮಾದಲ್ಲಿ ಪಕ್ಕ ಥಿಯೇಟರ್ ಫುಲ್ ನಗುತ್ತೆ ಮಜಾ ಇತ್ತು ನೋಡುವಾಗ ಆ ಸೀನ್ನ ಇನ್ನೂ ಅಭಯ್ವರು ಕೂಡ ಅಷ್ಟೇ ಭಯ ಪಡ್ಕೊಳ್ಳೋ ಹುಡುಗ ಸ್ವಲ್ಪ ಕನ್ಫ್ಯೂಸ್ಡ್ ಆಗಿರ್ತಾನೆ ಯಾವುದೇ ಕ್ಲಾರಿಟಿ ಇರೋಲ್ಲ ಇಲ್ಲಿ ಆ ಟಿಪಿಕಲ್ ಲೋಕಲ್ ಬಾಯ್ಸ್ ಥರ ಓವರ್ ಇತ್ತು ಪಫಾಮೆನ್ಸ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಈ ಕ್ಯಾರೆಕ್ಟರ್ಗೆ ಮೋಟಿವೇಶನ್ಗೆ ಅಂತ ಇನ್ನೊಂದು ಚಿಕ್ಕ ಹುಡುಗ ಇದ್ದ ಅವ್ನು ಸಖತ್ತಾಗಿ ಪರ್ಫಾಮ್ ಮಾಡಿದ ಕಾಮಿಡಿ ಟೈಮಿಂಗ್ ಸಖತ್ತಾಗಿತ್ತು ಅವನು ನೆಕ್ಸ್ಟ್ ಸಿಂಧು ಅವರು ಇವ್ರ ಕ್ಯಾರೆಕ್ಟರ್ಗೆ ಇಂಗ್ಲೀಷ್ನ ಹಿಡ್ಕೊಂಡು ಒಂದು ಹ್ಯೂಮರ್ ಜನ್ರೇಟ್ ಮಾಡಿದ್ದಾರೆ ಆ ಪೋರ್ಷನ್ಸಲ್ಲಿ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಹಾಗೆಯೇ ಪ್ರಾಪರ್ ಸೆಲ್ಫಿಷ್ ಕ್ಯಾರೆಕ್ಟರನ್ನು ಫೀಲ್ ಬರ್ಸಿದ್ರು ಇನ್ನು ಡಾನ್ ಆಗಿ ಪೂರ್ಣ ಅವರು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಕೊಂಡಿದ್ದಾರೆ ಮತ್ತು ಈ ಡಾನ್ಗೆ ಬಾಡಿ ಗಾರ್ಡಾಗಿ ಒಂದು ಕ್ಯಾರೆಕ್ಟರ್ ಇದೆ ಆಶಿತ್ ಅವರು ಪ್ಲೇ ಮಾಡಿದರೆ ಇರಿಟೇಟ್ ಮಾಡಿಸ್ತಾ ಇತ್ತು ಆ ಕ್ಯಾರೆಕ್ಟರ್ ಒಂಥರ ಮಜಾ ಇತ್ತು ಓವರಾಲ್ ಹೇಳೋದಾದ್ರೆ ಈ ಕ್ಯಾರೆಕ್ಟರ್ಗಳೆಲ್ಲ ಒಂಥರ ಸೈಕಾಗಿ ಕಾಣಿಸ್ಕೊಂಡಿದ್ದಾರೆ ಸಿನಿಮಾದಲ್ಲಿ ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದೆ ಅಂದರೆ ಇದರ ಡ್ಯೂರೇಷನ್ ಎಸ್ ಎರಡೂವರೆ ಗಂಟೆ ತುಂಬ ಲೆಂತ್ ಆಯ್ತು ಅನ್ನಿಸ್ತು ಇಲ್ಲಿದ್ದ ಪ್ಲಾಟ್ಗೆ ಆ್ಯಂಡ್ ಹ್ಯೂಮರ್ ಇಲ್ಲದೇ ಇರೋ ಸೀನ್ಸಲ್ಲಿ ಜಾಸ್ತಿ ಹೊತ್ತು ಇನ್ವೆಸ್ಟ್ ಆಗೋಕ್ಕೂ ಕಷ್ಟ ಆಗ್ತಾಯಿತ್ತು ಎಳಿತಾ ಇದರಲ್ಲ ಗುರು ಅನ್ನೋ ಒಂದು ಫೀಲ್ ಬಂತು ತುಂಬ ಕಡೆ ಟು ಬಿ ಹಾನೆಸ್ಟ್ ನರೇಶನ್ ಸ್ವಲ್ಪ ಫಾಸ್ಟ್ ಇರಬೇಕಿತ್ತು ಸಾಂಗ್ಸ್ ಎಲ್ಲೋ ಒಂದು ಕಡೆ ಸ್ವಲ್ಪ ಜಾಸ್ತಿ ಆಯಿತು ಅನ್ನೋ ಫೀಲ್ ಬಂತು ಯುನೀಕಾಗಿ ಹೊಸ ಅಟೆಂಪ್ಟ್ ಮಾಡೋಕ್ಕೆ ಟ್ರೈ ಮಾಡಿದ ರೀತಿಯಲ್ಲೇ ಡ್ಯೂರೇಷನಲ್ಲಿ ನರೇಶನಲ್ಲೂ ಒಂದು ಡೇರಿಂಗ್ ಮೂವ್ ತೊಗೋಬೋದಿತ್ತು ಅಂತ ಅಂದ್ಕೊಂಡೆ ಫಸ್ಟ್ ಹಾಫ್ ಸೆಟಪ್ಗೆ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಂಡ್ರು ಬೇಸಿಕಲಿ ಇದರ ಸ್ಲೋ ನರೇಶನ್ ನನಗೆ ಪ್ರಾಬ್ಲಮ್ ಮಾಡ್ತು ಅಷ್ಟೆ ಫಾಸ್ಟ್ ಇದ್ದಿದ್ದರೆ ಮಜಾ ಅನ್ನೋದು ಕನ್ಸಿಸ್ಟೆಂಟಾಗಿ ಸಿಗ್ತಾ ಹೋಗ್ತಿತ್ತು ಗ್ಯಾಪ್ ಇರ್ತಿರಲಿಲ್ಲ ಇಲ್ಲೂ ಹಾಗೆಯೇ ಇಲ್ಲಿ ಒಂದು ಸಪ್ರೇಟ್ ಟ್ರ್ಯಾಕ್ ನಡೀತಾ ಇರುತ್ತೆ ಪೊಲೀಸ್ದು ಅದು ಅಷ್ಟು ಪ್ರಾಪರಾಗಿ ಕನ್ವೆ ಆಗಲಿಲ್ಲ ಅಂತೀನಿ ಸಿರಿ ರವಿಕುಮಾರ್ ಅವರು ಇಂಪಾರ್ಟೆಂಟ್ ರೋಲ್ ಅಂತ ಅಂದ್ಕೊಂಡಿದ್ದೆ ಬಟ್ ಅಷ್ಟೊಂದು ಇಂಪಾರ್ಟೆನ್ಸ್ ಏನಿಲ್ಲ ಆ ಕ್ಯಾರೆಕ್ಟರ್ಗೆ ಓವರಾಲ್ ಆಗ ಹೇಳಬೇಕಂತಂದರೆ ನನ್ನ ಪ್ರಕಾರ ಇದೊಂದು ಯುನೀಕ್ ಅಟೆಂಪ್ಟ್ ಅಂತೀನಿ ಡಾರ್ಕ್ ಹ್ಯೂಮರ್ ಅನ್ನೋದನ್ನು ಚೆನ್ನಾಗಿ ಪ್ರೆಸೆಂಟ್ ಮಾಡಿದರೆ ಗುಡ್ ಒನ್ ಸೊ ಇದಿಷ್ಟು ನನಗೆ ಈ ಸಿನಿಮಾ ನೋಡಿ ಹೇಳಬೇಕು ಅಂದ್ಕೊಂಡಿದ್ದ ವಿಚಾರಗಳು ನೀವೇನಾದರೂ ಸಿನಿಮಾ ನೋಡಿದರೆ ನಿಮಗೆ ಅನ್ನಿಸ್ತಂಥ ಕೆರೆಡೆ ಕಮೆಂಟ್ಸಲ್ಲಿ ತಿಳಿಸಿ ಹಾಗೂ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರಲ್ಲಿ ಕೂಡ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್